ಎಂ ಇಬ್ರಾಹಿಂ ಅವರನ್ನ ಕೇಳಬೇಕು ಅವರ ರಾಜ್ಯಾಧ್ಯಕ್ಷರು ಟಿಕೆಟ್ ಯಾರಿಗೆ ಅಂತ ಹೇಳಿಲ್ಲ ಅವರು ಹೇಳಬೇಕು ನಮ್ಮ ಪಾರ್ಟಿ ಇದನ್ನು ನಳಿನ್ ಕುಮಾರ್ ಕಟೀಲ್ ಜಿಯವರು ಡೆಲ್ಲಿಗೆ ಕಳಿಸ್ಕೊಡ್ತಾರೆ ನಾನು ನಳಿನ್ ಕುಮಾರ್ ಕಟೀಲ್ ಜಿಯವರಿಗೆ ಮನವಿಯನ್ನು ಮಾಡಿದ್ದೀನಿ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಆಕಾಂಕ್ಷಿಗಳು ಅರ್ಜಿಯನ್ನು ಹಾಕಿರ್ತಾರೆ ಜೆ ಡಿ ಎಸ್ ಅಲ್ಲಿ ಯಾವ ಸಿಸ್ಟಮ್ ಇದೆ ನನಗೆ ಮಾಹಿತಿ ಇಲ್ಲ ಬಹುಶಃ ಅವ್ರ ರಾಜ್ಯಾಧ್ಯಕ್ಷರು ಸಿ ಎಂ ಇಬ್ರಾಹಿಂ ಅವರಿದ್ದಾರೆ ಅವರು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ಭಾವಿಸಿದೆ ಇಲ್ಲ ಅಭ್ಯರ್ಥಿ ಯಾರು ಅಂತ ಇನ್ನು ಬಿಜೆಪಿ ಇಂದನೂ ತೀರ್ಮಾನ ಆಗಿಲ್ಲ ಜೆ ಡಿ ಎಸ್ ಇಂದನೂ ತೀರ್ಮಾನ ಆಗಿಲ್ಲ ತೀರ್ಮಾನ ಆಗಿ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ಯಾರ್ಯಾರ ಅಭ್ಯರ್ಥಿ ಏನೇನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಇಷ್ಟು ದಿನ ಜೆ ಡಿ ಎಸ್ ನಲ್ಲಿ ಯಾರು ಕ್ಯಾಂಡಿಡೇಟ್ ಅಂತ ಸ್ಪಷ್ಟತೆ ಇರಲಿಲ್ಲ ಅವರೇ ಘೋಷಣೆ ಮಾಡ್ಕೊಂಡಿದ್ರೆ ನೀವು ರಾಜಕೀಯವಾಗಿ ಹೇಗೆ ಅಬ್ಸರ್ವ್ ಮಾಡ್ತಿರ್ತೀರಿ ಈ ಒಂದು ಇಲ್ಲ ಆಕಾಂಕ್ಷಿಗಳೆಲ್ಲರೂ ನಾನು 2018 ರಲ್ಲಿ ಟಿಕೆಟ್ ಅನೌನ್ಸ್ ಆಗಕ್ಕೂ ಮುಂಚೆ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿ ಹೋರಾಟ ಮಾಡಿದೆ ಪಾರ್ಟಿ ಟಿಕೆಟ್ ಕೊಟ್ಟಿದ್ದೆ ಅದೇ ರೀತಿ ಈ ಬಾರಿನೂ ಟಿಕೆಟ್ ಕೇಳಿದ್ದೀನಿ ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಆ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ಸರ್ ಟೆಕ್ನಿಕಲಿ ಏನೇ ಇರ್ಬೋದು ಭವಾನಿ ರೇವಣ್ಣ ಹಾಸನ ಕ್ಷೇತ್ರಕ್ಕೆ ನಾನು ನಿಲ್ತೀನಿ ನನಗೆ ನಿರ್ಣಯ ಮಾಡಿದ್ದಾರೆ ಅಂತ ಹೇಳಿದ್ರು ಪ್ರೀತಮ್ ಗೌಡರು ಆ ಒಂದು ಹೇಳಿಕೆಯನ್ನು ಯಾವ ರೀತಿ ಪರಿಗಣಿಸ್ತೀರಾ ಅದಕ್ಕೆ ರಿಪ್ಲೈ ರಿಯಾಕ್ಷನ್ ಏನಿದೆ ಪ್ರೀತಮ್ ಗೌಡ ಬಿಜೆಪಿ ಅಭ್ಯರ್ಥಿ ಆದ ತಕ್ಷಣ ಇನಾನಿಮಸ್ ಏನು ಮಾಡಲ್ಲ ಜನತಾದಳದಿಂದನೂ ಒಬ್ಬರು ಕ್ಯಾಂಡಿಡೇಟ್ ಇರ್ತಾರೆ ಕಾಂಗ್ರೆಸ್ ಇಂದನೂ ಒಬ್ಬರು ಇರ್ತಾರೆ ಆಮ್ ಆದ್ಮಿ ಪಾರ್ಟಿಯಿಂದನೂ ಇರ್ತಾರೆ ಬಿ ಎಸ್ ಪಿಯಿಂದನೂ ಇರ್ತಾರೆ ಇಂಡಿಪೆಂಡೆಂಟ್ಗಳು ಇರ್ತಾರೆ ಚುನಾವಣೆ ಅಂತೇಳಿ ಹೇಳಿದ್ಮೇಲೆ ನಾಮಿನೇಷನ್ ಆಗಿ ನಾಮಪತ್ರ ಹಿಂಪಡೆಯೋ ದಿನದ ತನಕ ಯಾರ್ಯಾರು ಅಭ್ಯರ್ಥಿ ಅಂತ ತೀರ್ಮಾನ ಆಗಿರಲ್ಲ ಅದೆಲ್ಲ ಆದಮೇಲೆ ಒಂದು ರಂಗ ಸಜ್ಜಾಗುತ್ತೆ ಅವತ್ತು ಬಹುಶಃ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಾನು ಅಂತೆ ಕಂತೆಗಳಿಗೆ ಅವರ ಅನಿಸಿಕೆಗಳಿಗೆ ನಮ್ಮ ಪಾರ್ಟಿಯಲ್ಲಿ ನಮ್ಮ ಕಾರ್ಯಕರ್ತರು ಹೇಳೋ ಅನಿಸಿಕೆಗಳಿಗೆ ನಾನು ಯಾವುದೂ ಉತ್ತರ ಕೊಡೋದಕ್ಕಾಗೋದಿಲ್ಲ ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ ನಾನು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಕ್ಕೆ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ ಅಲ್ಲ ಇರ್ಬೋದು ನಾನೀಗ ನಾನು ಕೂಡ ಆಕಾಂಕ್ಷಿದ್ದೀನಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಪಾರ್ಟಿ ಏನ್ ಹೇಳುತ್ತೆ ಅದಾದ್ಮೇಲೆ ನಾನು ಅಭ್ಯರ್ಥಿ ಅಂತ ಆದ್ಮೇಲೆ ಇಲ್ಲಿದ್ರ ಬಗ್ಗೆ ನಾನು ತೀರ್ಮಾನವನ್ನು ಹೇಳ್ತೀನಿ ನಾನು ಹೇಳದ್ನಲ್ಲ ಅಭ್ಯರ್ಥಿ ಯಾರು ಒಂದು ತೀರ್ಮಾನ ಆದ್ಮೇಲೆ ಅದ್ರ ಸವಾಲು ಪ್ರತಿ ಸವಾಲು ಎಲ್ಲದು ನಾನು ಆನ್ ದಿ ರೆಕಾರ್ಡ್ ಹೇಳಾಗಿದೆ ಪದೇ ಪದೇ ಅದನ್ನೇ ಮಾತಾಡಿದ್ರೆ ಏನು ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀವಿ ಅದರಲ್ಲೇನು ಹೆಚ್ಚು ಅಂಶ ಇರೋದಿಲ್ಲ ನಾಮಿನೇಷನ್ ಫೈಲ್ ಆಗಲಿ ಯಾರು ಕ್ಯಾಂಡಿಡೇಟು ಅಂತ ಆಮೇಲೆ ನನಗೂ ಟಿಕೆಟ್ ಕನ್ಫರ್ಮ್ ಆಗಿ ಬಿ ಫಾರ್ಮ್ ಕೊಡಬೇಕಲ್ಲ ಪಕ್ಷದವರಿಷ್ಟು ಕೊಟ್ಟಾದ್ಮೇಲೆ ಯಾವ ರೀತಿಯಾಗಿ ಚುನಾವಣೆ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ ಅಲ್ಲ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನು ಅಲ್ಲ ಗೊತ್ತಿಲ್ಲ ನನಗೆ ಗೊತ್ತಿರಂಗಿರಲ್ಲ ಅಲ್ಲ ಅದನ್ನ ನಾನು ಹೇಳ್ಕೊಳಕ್ಕಾಗಲ್ಲ ನಮ್ದು ರಾಷ್ಟ್ರೀಯ ಪಕ್ಷ ಒಂದು ಅದನ್ನೇ ನಾನು ಅದೇ ಅಪೇಕ್ಷೆಯಲ್ಲಿ ಇದ್ದೀನಿ ನಿಮ್ಮಂಗೆ ನನಗೂ ನಂಬಿಕೆ ಇದೆ ಆದರೆ ಅಧಿಕೃತವಾಗಿ ಬರೋ ತನಕ ರಾಜಕಾರಣ ಅನ್ನೋದು ಗೊತ್ತಲ್ಲ ಹಾಗಾಗಿ ನಾನು ಕಾದು ನೋಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಕೆಲಸವನ್ನು ನಿರಂತರ ಅಲ್ಲ ಅಧಿಕೃತವಾಗಿ ಬರೋ ತನಕ ಖಂಡಿತವಾಗ್ಲೂ ನಂಬಿಕೆ ಇದೆ ಆದರೆ ಒಂದು ನಮ್ಮ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ವರಿಷ್ಠ ಏನು ಹೇಳ್ತಾರೆ ಚಂದ್ರಪಟ್ಟಣದಲ್ಲಿ ನಿಲ್ಬೇಕು ಪ್ರೀತಮ್ ಗೌಡರು ಅಂತ ಹೇಳಿಲ್ಲ ನಾನು ಚಂದ್ರಪಟ್ಟಣಕ್ಕೆ ನಿಲ್ಬೇಕಾಗುತ್ತೆ ಒಳನರಸೀಪುರಕ್ಕೆ ನಿಲ್ಲು ಅಂದ್ರೆ ಒಳನರಸೀಪುರಕ್ಕೆ ನಿಲ್ಬೇಕಾಗುತ್ತೆ ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ಒಬ್ಬ ಶಿಸ್ತುಬದ್ಧ ಕಾರ್ಯಕರ್ತನಾದ ಜವಾಬ್ದಾರಿ ಪಕ್ಷದ ಆದೇಶವನ್ನು ಪಾಲಿಸೋಂಥದ್ದು ಪಕ್ಷ ಏನು ಹೇಳುತ್ತೆ ಅನ್ನೋದೇ ಗೊತ್ತಿಲ್ಲದೆ ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ ಹಾಗಾಗಿ ಕಾದು ನೋಡೋಂಥ ತಂತ್ರವನ್ನು ಮಾಡ್ತಾ ಇದ್ದೀನಿ ನೀವು ಹೇಳ್ದಂಗೆ ಈಗ ಚಂದ್ರಪಟ್ಟಣ ಪಿಚ್ಚು ಒಳನರಸೀಪುರ ಪಿಚ್ಚು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಈಗ 4 ವರ್ಷ ಹಿಂಗೆ ಕೆಲಸ ಮಾಡಿದ್ದೀರಿ ಸೀಸನ್ ಎಲ್ಲ ಹೇಳಿದ್ರೆ ಕೆಲಸ ಮಾಡಿರೋಂಥದ್ದು ಬಿಜೆಪಿಗೆ ಕೆಲಸ ಮಾಡಿರೋದು ನಾನು ಪ್ರೀತಮ್ ಗೌಡನಾಗ ಕೆಲಸ ಮಾಡಿಲ್ಲ ಕ್ಷೇತ್ರದಲ್ಲೇ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅನುದಾನ ಕೊಟ್ಟಿದೆ ಶಾಸಕ ಭಾರತೀಯ ಜನತಾ ಪಾರ್ಟಿಯವನ್ನಾಗಿ ಮಾಡಿದ್ದೀನಿ ಪಕ್ಷದ ಕೆಲಸ ಮಾಡಿರೋ ಲೆಕ್ಕ ಅದು ಪಕ್ಷ ಯಾರಿಗೆ ಕೊಟ್ಟರು ಆ ಕೆಲಸ ಅಭ್ಯರ್ಥಿ ಪರವಾಗಿರುತ್ತೆ ಅದೇ ರೀತಿ ಬೇರೆ ಕ್ಷೇತ್ರದಲ್ಲಿ ಹೋಗಿ ನೀನು ಹೋರಾಟ ಮಾಡಬೇಕು ಅಂತೇಳಿ ಹೇಳಿದರೆ ನಾನು ತಿರಸ್ಕಾರ ಮಾಡೋಕ್ಕಾಗೋದಿಲ್ವಲ್ಲ ಹಾಗಾಗಿ ಪಕ್ಷ ಏನು ತೀರ್ಮಾನ ಹೇಳುತ್ತೆ ಅದಕ್ಕೆ ಕಾದು ನೋಡೋ ಅಲ್ಲ ಗೊತ್ತಿಲ್ಲ ಯಾರ್ಯಾರು ಏನೇನು ಆಗ್ಬೋದು ಅಂತ ಹಾಸನದಲ್ಲಿ ಹಾಸನದಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಪ್ರೀತಮ್ ಗೌಡರು ಇನ್ನೊಂದು ಕ್ಷೇತ್ರ ಗೆಲ್ಬೋದು ಅಂತೇಳಿ ಹೇಳಿ ರಾಷ್ಟ್ರೀಯ ನಾಯಕರಿಗೆ ಅನಿಸಿ ಇಲ್ಲಿಗೆ ಬೇರೆ ವ್ಯಕ್ತಿನ ಕೊಟ್ಟು ನನಗೆ ಇನ್ನೊಂದು ಕ್ಷೇತ್ರ ಕೊಟ್ಟರೆ ನಾನು ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಹಾಗಾಗಿ ಅವ್ರು ಏನು ಡಿಸಿಷನ್ ಮಾಡ್ತಾರೆ ಅಲ್ಲಿ ತನಕ ನಾನು ವೇಟ್ ಮಾಡೋಂಥ ಕೆಲಸವನ್ನು ಮಾಡ್ತೀನಿ ಅಲ್ಲ ಅವ್ರು ಏನು ಹೇಳ್ತಾರೆ ಆದೇಶವನ್ನು ಪಾಲಿಸ್ಬೇಕು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಪಕ್ಷ ಏನು ಆದೇಶ ಕೊಡುತ್ತೆ ಅದನ್ನು ಪಾಲಿಸ್ತೀನಿ ಅದೇ ರೀತಿ ನಮ್ಮ ಬನವಾಸಿ ರಂಗಸ್ವಾಮಿ ಅವರು ಅದೇ ರೀತಿ ನಮ್ಮ ಬಾಗೂರು ಮಂಜೇಗೌಡರು ಅದೇ ಥರ ನಮ್ಮ ಸ್ವರೂಪಣ್ಣವರು
ಅದೇ ತರ ನಮ್ಮ ಅಗ್ಲೇ ಯೋಗೇಶ್ ಅಣ್ಣ ಅವರು ಎಲ್ಲರೂ ಬೇರೆ ಬೇರೆ ಪಾರ್ಟಿಯಲ್ಲಿ ಅಪೇಕ್ಷೆ ಪಡ್ತಾ ಇದ್ದಾರೆ ಅವರೆಲ್ಲರೂ ಆದ್ಮೇಲೆ ಎಲ್ಲರೂ ನಮಗೆ ಟಿಕೆಟ್ ಅಂತ ಹೇಳಿದ್ದಾರೆ ಎಲ್ಲರೂ ಆಗಿ ನಾಮಿನೇಷನ್ ಆಗಿ ನಂತರ ನಿಮ್ಮೊಂದಿಗೆ ಎಲ್ಲರನ್ನು ಚರ್ಚೆ ಮಾಡೋ ಅಂತ ಸಮಯ ಬಂದಾಗ ವಿವರವಾಗಿ ಮಾತಾಡ್ತೀನಿ ಭವಾನಿ ದೇವಣ್ಣ ಹಾಸನ ಕ್ಷೇತ್ರದ ಅಖಾಡ ಕೇಳಿದೆ ತಿಟ್ಟಂಗೌಡರು ಯಾವ ರೀತಿ ಅದನ್ನ ಎದುರಿಸಬೇಕು ಅಥವಾ ಚುನಾವಣೆ ಯಾವ ರೀತಿ ಪರಿಗಣಿಸ್ತೀರ ಅಭ್ಯರ್ಥಿ ಆದ್ಮೇಲೆ ಅದ್ರ ಬಗ್ಗೆ ಅವರು ನಿನ್ನೆ ಘೋಷಣೆ ಮಾಡಿದ್ದಾರೆ ನಂದಿನೂ ಕನ್ಫರ್ಮ್ ಆಗಿಲ್ವಲ್ಲ ನಂದು ಕನ್ಫರ್ಮ್ ಆದಮೇಲೆ ನಾನು ಅವರಿಗೆ ನಾಮಿನೇಷನ್ ಮಾಡಾದ್ಮೇಲೆ ಅವರು ಯಾರು ಅಭ್ಯರ್ಥಿ ವಿರೋಧದಲ್ಲಿ ಇರ್ತಾರೆ ಭವಾನಿ ಅಕ್ಕ ಇರ್ತಾರೋ ಸ್ವರೂಪಣ್ಣ ಇರ್ತಾರೋ ಯೋಗೇಶ್ ಅಣ್ಣ ಇರ್ತಾರೋ ರಂಚಮಣ್ಣ ಇರ್ತಾರೋ ನಮ್ಮ ಮಂಜೇಗೌಡರು ಇರ್ತಾರೋ ಯಾರು ಅನ್ನೋದನ್ನು ಅವತ್ತು ಚರ್ಚೆ ಈಗ ಅವರಿಗೆ ಕನ್ಫರ್ಮ್ ಆಗಿದೆ ನಂದು ಕನ್ಫರ್ಮ್ ಆದಮೇಲೆ ನನ್ನ ಎದುರಾಳಿ ಅವರು ಅಂತೇಳಿ ಆಗುತ್ತೆ ಈಗ ಅವ್ರು ಕನ್ಫರ್ಮ್ ಆದ ತಕ್ಷಣ ನಂದು ಕನ್ಫರ್ಮ್ ಆಗಿಲ್ವಲ್ಲ ನಾನು ಆ ರೀತಿಯಾಗಿ ಮಾತಾಡೋದು ತಪ್ಪಾಗುತ್ತಲ್ಲ ಭಾರತೀಯ ಜನತಾ ಪಾರ್ಟಿ ಅಧಿಕೃತವಾಗಿ ಪ್ರೀತಮ್ ಗೌಡ ಒಂದು ಕ್ಯಾಂಡಿಡೇಟು ಅಂತ ಹೇಳಿದ್ಮೇಲೆ ನಾನು ನನ್ನ ವಿರೋಧಿಯವರು ಹಾಗಾಗಿ ರಾಜಕೀಯವಾಗಿ ಅವ್ರ ವಿರೋಧಿ ಹಾಗಾಗಿ ಏನು ಮಾಡ್ಬೋದು ಅನ್ನೋ ಸ್ಟ್ರಾಟಜಿ ಹೇಳ್ಬೋದು ನಂದಿನ್ನೂ ಅವ್ರದ್ದು ಕನ್ಫರ್ಮ್ ಆಗಿರ್ಬೋದು ನಂದಿನ್ನೂ ಕನ್ಫರ್ಮ್ ಆಗಿಲ್ಲ ನಮ್ಮ ರಾಷ್ಟ್ರೀಯ ಪಕ್ಷ ಕನ್ಫರ್ಮ್ ಆದ ನಂತರ ನಾನು ಅವ್ರನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತೀನಿ ಯಾವ ರೀತಿಯಾಗಿ ಚುನಾವಣೆ ಎದುರಿಸ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಲ್ಲ ಪ್ರೀತಮ್ ಗೌಡ ಯಾವಾಗಲೂ ಸಾಫ್ಟೇನೆ ಆದರೆ ನಿಷ್ಠೂರವಾಗಿ ಮಾತಾಡ್ತಾರೆ ಆ ನಿಷ್ಠೂರತೆ ಯಾರಿಗೆ ತಲುಪಬೇಕು ಯಾವ ಸಮಯದಲ್ಲಿ ತಲುಪಬೇಕು ಅದು ತಲುಪಿರುತ್ತೆ ಈಗ ಇರೋಂಥದ್ದು ಚುನಾವಣೆ ಮೂಡು ಚುನಾವಣೆ ಮೂಡಿಗೆ ಏನು ಬೇಕು ಹಂಗೆ ನಾವು ಹೊಂದ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ ಬೇಸಿಗೆಗಾಲದಲ್ಲಿ ಮಳೆ ಬಾ ಅಂದರೆ ಬರಲ್ಲ ಮಳೆಗಾಲದಲ್ಲಿ ಬಿಸಿಲು ಬೇಕು ಅಂದರೆ 5 ನಿಮಿಷ ಬರುತ್ತೆ ಹೋಗುತ್ತೆ ಚಳಿಗಾಲದಲ್ಲಿ ಬಿಸಿಲು ಭಾಳ ಕಷ್ಟ ಆ ರೀತಿ ಸೀಸ್ನಲ್ ಆಗಿರಬೇಕು ಅದು ಒಂದು ಸಮಾಜದ ಕೆಲಸ ಮಾಡಬೇಕಾದ್ರೆ ಸಮಾಜದ ಏನು ನಡವಳಿಕೆಗಳಿರುತ್ತೆ ಅದಕ್ಕೆ ಹೊಂದ್ಕೊಳ್ಳೋಂಥ ಕೆಲಸವನ್ನು ಮಾಡಬೇಕು ಎಲ್ಲ ಟೈಮಲ್ಲೂ ನೀವು ಸ್ಲಾಗ್ ಓವರ್ ಆಡೋಕ್ಕಾಗಲ್ಲ ಕೆಲವು ಟೈಮ್ ಸ್ಲೋ ಆಗಿ ಆಡಬೇಕು ಕೆಲವು ಟೈಮ್ ಅಗ್ರೆಸಿವ್ ಆಗಿರಬೇಕು ಕೆಲವು ಟೈಮು ಒಳ್ಳೆ ಫೀಲ್ಡಿಂಗ್ ಮಾಡಬೇಕು ಒಳ್ಳೆ ಕೀಪಿಂಗ್ ಮಾಡಬೇಕು ಎಲ್ಲ ಟೈಮು ಬ್ಯಾಟಿಂಗೇ ಆಡ್ತಿರಕ್ಕಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಬೇಕಲ್ಲ ಬ್ಯಾಟಿಂಗ್ ಅವಕಾಶ ಕೊಟ್ಟಿದ್ದೀವಿ ಅದನ್ನು ಹೇಳ್ತೀರಿ ನಂಗೆ ಬ್ಯಾಟಿಂಗ್ ಕೊಡ್ತಾರೋ ಇಲ್ವೋ ಅನ್ನೋದು ಗ್ಯಾರಂಟಿ ಆದಮೇಲೆ ಬೌಲರ್ ಬಗ್ಗೆ ಯೋಚನೆ ಮಾಡಬೇಕು ನಾನು ಹಂಗಾಗಿ ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ ನಾನು ಬ್ಯಾಟಿಂಗ್ ಬಂದಾಗ ಬೌಲರ್ ಯಾರು ಇರ್ತಾರೆ ಅವಾಗ ನಾನು ಯಾವ ಟೈಪ್ ಆಟ ಆಡಬೇಕು ಅಂತೇಳಿ ಯೋಚನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ